ಚಂದನವನದ ರಾಜಕುಮಾರ ಸಹಸ್ರಾರು ಅಭಿಮಾನಿಗಳ ವೀರ ಕನ್ನಡಿಗ ಪುನೀತ್ ರಾಜ್ಕುಮಾರ್ ಅವರು ಬಾರದೂರಿಗೆ ಪಯಣ ಬೆಳೆಸಿದ್ದು ಕರುನಾಡು ಕಣ್ಣೀರ ಕಡಲಲ್ಲಿ ಮುಳುಗಿದೆ. ನಿಧನಕ್ಕೂ ಮುನ್ನ ಪುನೀತ್ ಕೊನೆಯದಾಗಿ ಕರೆ ಮಾಡಿದ್ದು ಯಾರಿಗೆ ಗೊತ್ತಾ? ಕೊನೆಯ ಕ್ಷಣದಲ್ಲಿ ಹೇಳಿದ್ದೇನು ಗೊತ್ತಾ? ನಿನ್ನೆ ಬೆಳಿಗ್ಗೆ ಜಿಮ್ನಲ್ಲಿ ವ್ಯಾಯಾಮ ಮಾಡುತ್ತಿದ್ದ ಪುನೀತ್ ಅವರು ಮ್ಯಾನೇಜರ್ಗೆ ಕರೆ ಮಾಡಿ ಎಲ್ಲಿದ್ದೀಯಾ ಎಂದು ಕೇಳಿದರು. ಥಿಯೇಟರ್ನಲ್ಲಿರುವೆ ಎಂದ ಮ್ಯಾನೇಜರ್ನನ್ನು ಬೇಗ ಮನೆಗೆ ಬಾ, ರೆಡಿಯಾಗಿ ಬಜರಂಗಿ ಸಿನಿಮಾಗೆ ಹೋಗೋಣ ಎಂದಿದ್ರು. ಆಮೇಲೆ ಯಾಕೋ ಸ್ವಲ್ಪ ಸುಸ್ತು ಆಗ್ತಿದೆ, ಬೇಗ ಬಾ ಎಂದು ಹೇಳಿದರು. ಪುನೀತ್ ಅವರ ಮೊಬೈಲಿಂದ ಓದ ಕೊನೆ ಕರೆ ಇದಾಗಿತ್ತು. ಸರಳ ಜೀವಿ, ಮಹಾನ್ ಪ್ರತಿಭಾವಂತ ನಟ ಅಪ್ಪು ಅವರು ನಿಧನಕ್ಕೂ ಮುನ್ನ ಅಣ್ಣ ಶಿವರಾಜ್ಕುಮಾರ್ ಅವರ ಬಜರಂಗಿ 2 ಸಿನಿಮಾ ಬಿಡುಗಡೆಗೂ ಮುನ್ನ ಅಕ್ಟೋಬರ್ 26ರಂದು ನಡೆದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು. ಆ ವೇದಿಕೆಯಲ್ಲಿ ಯಶ್, ಪುನೀತ್, ಶಿವಣ್ಣ ಸ್ಟೆಪ್ ಹಾಕಿದ್ರು. ಇದೇ ಪುನೀತ್ ರವರ ಕೊನೆ ಡ್ಯಾನ್ಸ್. ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಡ್ಯಾನ್ಸ್ ಫೈಟ್ ಅಂದರೆ ಸಾಕು, ತಕ್ಷಣ ಮುಂದೆ ಬರ್ತಾ ಇದ್ದಿದ್ದು ಅಪ್ಪು ಅವರು. ಇಂದು ಅಭಿಮಾನಿಗಳಿಗೆ ಅಂತಿಮ ದರ್ಶನ ಏರ್ಪಡಿಸಿದ್ದು ಅಪ್ಪು ನೋಡಿದ ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ಸಹ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.